ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್ ಇದು ಗುರುವಾರ ಸಂಜೆಯಿಂದ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಂಜೆ ಎಲ್ಲರೂ ಸ್ವಲ್ಪ ಹೊತ್ತು ಪ್ರದೀಪ್ ಸಹ ಆಫೀಸಿಂದ ಬೇಗ ಬಂದಿದ್ರು ಅಂತ ಚೆಸ್ ಆಡ್ತಾ ಕೂತಿದ್ದೀವಿ ನನಗೆ ಆ್ಯಕ್ಚುಲಿ ಬರೋಲ್ಲ ಚೆಸ್ಸು ಹಿತೇಶ್ನ ಪ್ರದೀಪ್ನ ನೋಡಿ 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 ಸ್ವಲ್ಪ 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 ಯಾವ್ಯಾವದು ಹೇಗೆ ಹೇಗೆ ನಡೆಸಬೇಕು ಅನ್ನೋದನ್ನು ಇವಾಗ ಕಲ್ತ್ಕೊಂಡಿದ್ದೀನಿ ನನಗೆ ಆ್ಯಕ್ಚುಲಿ ನನ್ನ ಮಗನೇ ಹೇಳ್ಕೊಟ್ಟಿರೋದು ಚೆಸ್ಸನ್ನ ಹೇಳಬೇಕು ಅಂದರೆ ಪ್ರ ಪ್ರದೀಪ್ ಜೊತೆ ಯಾವಾಗಲೂ ಹಿತೈಷ್ ಚೆಸ್ ಆಡ ಆಡ್ತಾ ಇರ್ಬೇಕಾರೆ ಹಿತೇಶೇ ಸೋತೋಗ್ತಾನೆ ಹಾಗಾಗಿ ಪ್ರದೀಪ್ ಜೊತೆ ಅವನು ಆಡೋದೇ ಇಲ್ಲ ನಾನು ಸೋತೋಗ್ತೀನಲ್ವ ಅದಕ್ಕೆ ನೀನೇ ಬಾ ಮಮ್ಮಿ ನನ್ನ ಜೊತೆ ಆಡು ಬಾ ಅಂತ ಅಂದ್ಬಿಟ್ಟು ಯಾವಾಗಲೂ ನನ್ನನ್ನೇ ಕೂರಿಸ್ಕೋತಾನೆ ನಾನು ಸ್ವಲ್ಪ ಕಲ್ತಂಗೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಆಡ್ತಾ ಇದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚೆಸ್ ಕಲಿತಾ ಇದ್ದೀನಿ ಇವಾಗ ಇನ್ನೂ ಸೊ ಇಲ್ಲಿ ಪ್ರದೀಪ್ ಇದ್ದಾರೆ ಅದು ನೆಡೆಸ್ಬಿಡ ಅದು ಅಲ್ಲಿಟ್ಟರೆ ಸೋತೋಗ್ತೀಯಾ ಇದು ಇಟ್ಲಿಟ್ಟರೆ ಅವನು ರಾಜು ನೋಡಿತಾನೆ ಹಾಗೆ ಹೀಗೆ ಅಂತೆಲ್ಲ ಸೊ ಚೆಸ್ಸೆಲ್ಲ ಮುಗೀತು ಇನ್ನೇನು ಊಟದ ಟೈಮು ಇವಾಗ ಬೆಟ್ಟದ ನಲ್ಲಿಕಾಯಿ ಸೀಸನ್ ಸಹ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಬೆಟ್ಟದ ನಲ್ಲಿಕಾಯ್ದು ರಸಮ್ ಮಾಡಿದ್ದೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಯಾವ ಆದರೂ ಸಹ ಇಷ್ಟಪಡ್ತಾರೆ ಸೊ ರಾತ್ರಿಗೆ ಜಸ್ಟ್ ರೈಸ್ನ ಇದ್ದೀನಿ ಅಷ್ಟೇ ರಸಮ್ ಮಧ್ಯಾಹ್ನವೇ ಮಾಡಿದ್ದೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ವೀಡಿಯೋ ಸೊ ಹಾಗಾಗಿ ನಾನು ಅದನ್ನು ಡಿಟೇಲಾಗಿ ತೋರಿಸ್ಲಿಕ್ಕೆ ಹೋಗ್ತಾ ಇಲ್ಲ ಇದು ನೆಕ್ಸ್ಟ್ ಡೇ ಅಂದರೆ ಇವತ್ತಿಂದು ಕಂಟಿನ್ಯೂಯೇಷನ್ ವ್ಲಾಗು ಆಯುಧ ಪೂಜೆ ದಿನದ್ದು ಬೆಳಗ್ಗೆ ಬೆಳಗ್ಗೆನೇ ಹತ್ತುವರೆ ಒಳಗೇನೇ ಪೂಜೆ ಮಾಡಬೇಕಾಗಿತ್ತು ಇದು ಪೂಜೆ ಅಂದರೆ ಗಾಡಿ ಪೂಜೆ ಎಲ್ಲನೂ ಹತ್ತುವರೆ ಒಳಗಡೆ ಆಗಲ್ಲ ಅಂತ ಅಂದ್ಬಿಟ್ಟು ಬೇರೆ ಟೈಮಿಂಗ್ಸ್ ನೋಡ್ಕೊಂಡಿದ್ದೆ ನಾನು ಹನ್ನೆರಡು ಗಂಟೆಗೆ ಮಾಡ್ಬೋದು ಅಥವಾ ಆರು ಗಂಟೆಗೆ ಮಾಡ್ಬೋದು ಆರು ಗಂಟೆ ಅಂದರೆ ತುಂಬ ಲೇಟ್ ಆಗುತ್ತೆ ಹನ್ನೆರಡು ಗಂಟೆಗೆ ಮಾಡೋಣ ಅಂತ ಅನ್ಬಿಟ್ಟು ಎಲ್ಲನೂ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಬೆಳಗ್ಗೆನೇ ತಿಂಡಿಗೂ ಸಹ ಹಾಗೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪ್ರದೀಪ ಆ್ಯಸ್ ಯೂಶ್ವಲ್ ಆಯಿತು ಪೂಜೆ ಅಂದ ತಕ್ಷಣ ಎಲ್ಲ ಮನೆಯಲ್ಲೂ ಗಂಡಸರು ಏನು ಮಾಡ್ತಾರೆ ಹೇಳಿ ಎಲ್ಲ ಗಾಡಿಗಳನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ ಬೈಕ್ಗಳು ಮತ್ತು ಸೈಕಲ್ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು ಇವಾಗ ಫೈನಲ್ ಆಗಿ ಕಾರ್ನು ಸಹ ಇಲ್ಲಿ ಕ್ಲೀನ್ ಮಾಡಿ ಇದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಹೇಳಿದೆ ಅಲ್ವಾ ಬೆಟ್ಟದ್ನಲ್ಲಿ ಕಾಯ್ದು ಸೀಸನ್ ಸ್ಟಾರ್ಟ್ ಆಗಿ ಇದೆ ಅಂತ ಇವತ್ತು ಬೆಟ್ಟದ ಬೆಟ್ಟದಲ್ಲಿಕಾಯ ಯೂಸ್ ಮಾಡಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಹಬ್ಬದ ದಿನ ಬೆಳಗ್ಗೆ ಹೊತ್ತು ತಿಂಡಿ ಸ್ವಲ್ಪ ಬೇಗ ಆಗೋವಂಥ ರೆಸಿಪೀಸ್ನ ಮಾಡ್ತೀನಿ ನಾನು ಏಕೆಂದರೆ ಎಲ್ಲ ಕಡೆಗೂ ನಾವೇ ಪೂಜೆನೂ ಮಾಡೋಕ್ಕೆ ಹೋಗಬೇಕು ಈ ಕಡೆ ಮನೆ ಒಳಗೂ ಪೂಜೆ ಮಾಡಬೇಕು ಆಚೆ ಕಡೆನೂ ಪೂಜೆ ಮಾಡಬೇಕು ತುಂಬ ಈ ರೀತಿ ರೊಟ್ಟಿ ಚಪಾತಿ ಎಲ್ಲ ಮಾಡಿಟ್ಕೊಬಿಟ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ರೈಸ್ದೇ ಮಾಡ್ತಾ ಇದ್ದೀನಿ ಇಲ್ಲಿ ಸೇಮ್ ಚಿತ್ರಾನ್ನಕ್ಕೆ ನಾವು ಏನೇನು ಪ್ರಿಪೇರ್ ಮಾಡ್ತೀವಿ ನೋಡಿ ಅದೇ ರೀತಿ ಎಲ್ಲನೂ ಮೊದಲಿಗೆ ಕಡಲೆ ಬೀಜನ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಅದಾದ ನಂತರ ಸಾಸಿವೆ ಜೀರಿಗೆ ಕಡಲೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಿನ ಪೌಡರ್ನು ಸಹ ಹಾಕಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಹಬ್ಬದ ದಿನ ಈರುಳ್ಳಿ ತಿನ್ನಲ್ಲ ಅಂತ ಅಂದವರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ನಾವು ದೇವ್ರಿಗೆ ನೈವೇದ್ಯಕ್ಕೆ ಇಡ್ತಾ ಇಲ್ಲ ಹಾಗಾಗಿ ನಾನು ಈರುಳ್ಳಿನ ಯೂಸ್ ಮಾಡ್ತಾ ಒಂದು ಅರ್ಧ ಅರ್ಧ ಚಮಚ ಆಗೋಷ್ಟು ಅರ್ಶಿಣ ಪುಡಿನ ಸಹ ಸೇರಿಸಿ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕೊಳ್ಳಿ ಇವಾಗ ಇದಕ್ಕೇನೆ ಬಿಸಿ ಬಿಸಿಯಾಗಿರೋವಂಥ ರೈಸ್ನ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಯೂಶಲಿ ಚಿತ್ರಾನ್ನಕ್ಕೆ ಸ್ವಲ್ಪ ಹಾರಿರೋಂಥ ಅನ್ನ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆದರೆ ಇವತ್ತು ಟೈಮ್ ಇಲ್ಲದೆ ಇರೋ ಕಾರಣ ಎರಡೂ ಸಹ ಬಿಸಿ ಬಿಸಿ ಮುದ್ದೆ ಆಗಲಿಲ್ಲ ಸದ್ಯಕ್ಕೆ ಇಲ್ಲಿ ಇನ್ಸ್ಟಾಪೋಟಲ್ಲಿ ಮಾಡೋ ಅಂಥ ರೈಸು ಅಷ್ಟಾಗಿ ಮುದ್ದೆ ಮುದ್ದೆ ಥರ ಆಗಲ್ಲ ಚೆನ್ನಾಗಿ ಉದ್ರುದ್ರಾಗೇ ಇರುತ್ತೆ ಹಾಗಾಗಿ ಚಿತ್ರಾನ್ನಕ್ಕೆ ಪುಳಿಯೋಗರೆಗೆ ನಾನು ಇನ್ಸ್ಟಾಪೋಟ್ನಲ್ಲೇ ಮಾಡಿಬಿಡ್ತೀನಿ ರೈಸು ಅಷ್ಟನ್ನು ರೈಸ್ನ ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದಂಥ ಬೀಜ ಮತ್ತು ತುರಿದಿಟ್ಕೊಂಡಿದ್ನಲ್ಲ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಒಂದು ಮೂರು ಅದನ್ನು ಸಹ ಸೇರಿಸಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕಾಯಿ ತುರಿನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡೋದು ಸ್ಟವ್ನ ಆಫ್ ಮಾಡಿದ ಮೇಲೆ ಅಷ್ಟೇ ಬೆಟ್ಟದ ನಲ್ಲಿಕಾಯಿನ ಇದು ಅನ್ನಕ್ಕೆ ಮಿಕ್ಸ್ ಮಾಡಿದ ನಂತರ ಮತ್ತೆ ಏನು ಬಿಸಿ ಮಾಡಲಿಕ್ಕೆ ಹೋಗಬೇಡಿ ನಾವು ಯೂಶಲಿ ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಮತ್ತೆ ಬಿಸಿ ಮಾಡಲ್ಲ ಅಲ್ವಾ ಚಿತ್ರಾನ್ನಗಳು ಅದೇ ರೀತಿಯೇ ಇದೂ ನಿಂಬೆ ರಸ ಬದಲು ಬೆಟ್ಟದ ನಲ್ಲಿಕಾಯಿನ ಹಾಕೋದು ಅಷ್ಟೇ ಒಂದು ಮೂರು ತೊಗೊಂಡಿದ್ದೀನಿ ಇದರಲ್ಲಿ ಹುಳಿ ಅಂಶ ಚೆನ್ನಾಗಿ ಬಂದಿತ್ತು ಇನ್ನೊಂದು ಸ್ವಲ್ಪ ನಿಮಗೆ ಹುಳಿ ಇಲ್ಲ ಇನ್ನೊಂದು ಸ್ವಲ್ಪ ಟೇಸ್ಟ್ ಬೇಕು ಅಂತ ಅನ್ಸಿದ್ರೆ ನೀವು ಬೇಕಾದರೆ ಇನ್ನೂ ಒಂದು ನಲ್ಲಿಕಾಯಿನ ತುರಿದು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಚಟ್ನಿಗಳಿಗೆ ಯೂಸ್ ಮಾಡ್ಬೋದು ಈ ರೀತಿ ಚಿತ್ರಾನ್ನ ಮಾಡ್ಬೋದು ಅಥವಾ ಏನು ರಸಮ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಸಹ ಗೊತ್ತಾಗೋದಿಲ್ಲ ನಾವು ಬೆಟ್ಟದಲ್ಲಿಕಾಯಿನ ಯೂಸ್ ಮಾಡಿದ್ದೀವಿ ಇದರಲ್ಲಿ ಅಂತ ಮನೆ ದೇವ್ರ ಪೂಜೆ ಎಲ್ಲ ಮಾಡಿದ ನಂತರ ನಾನು ತಿಂಡಿ ತಿಂದಿತ್ತು ಆಮೇಲೆ ಗಾಡಿ ಪೂಜೆಗೆ ಮಾಡೋಣ ಅಂತ ಇನ್ನು ಕಮೆಂಟ್ ಮಾಡಿಬಿಡಿ ತಿಂಡಿಯೆಲ್ಲ ತಿಂದಾದಮೇಲೆ ಯಾರಾದರೂ ಪೂಜೆ ಮಾಡ್ತಾರಾ ಅಂತ ನಮ್ಮ ನನಗೆ ಅಷ್ಟಾಗಿ ಹೊಟ್ಟೆ ಹಸುವುಕೊಂಡು ಪೂಜೆ ಮಾಡೋಷ್ಟು ಅಭ್ಯಾಸ ಇಲ್ಲ ಹಾಗಾಗಿ ನಾನು ತಿಂಡಿನ ತಿಂದ್ಕೊಂಡು ಇಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಇದ್ದೀನಿ ಗಾಡಿ ಪೂಜೆಗೆ ಅರ್ಶನ ಕುಂಕುಮ ಹಾಗೆ ವಿಭೂತಿ ಎಲ್ಲನೂ ಸ್ವಲ್ಪ ನೀರಿನಲ್ಲಿ ಕಲಸಿಟ್ಕೋತಾ ಇದ್ದೀನಿ ಹಾಗೆಯೇ ನಿಂಬೆಹಣ್ಣಿಗೆಲ್ಲ ಇದು ಹಸಿ ನೂಲೆಲ್ಲ ಹಾಕಿ ಗಾಡಿಗೆ ಕಟ್ಟೋದಕ್ಕೆ ಬೇಕಲ್ವಾ ಎಲ್ಲನೂ ಸಹ ನೀಟಾಗಿ ಪ್ರದೀಪ್ ಹೇಳಿದೆ ಎಷ್ಟೆಷ್ಟು ಬೇಕು ಅಂತ ಒಂದು ಸ್ವಲ್ಪ ಜಾಸ್ತಿನೇ ತಂದಿದ್ದಾರೆ ಹಬ್ಬದ ದಿನ ಅಂತ ಅಂದಮೇಲೆ ಹಿಂಗೆ ಒಂದು ವಾರಕ್ಕಿಂತ ಮುಂಚೆಯೇ ಎಲ್ಲರೂ ತಂದಿಟ್ಕೋತಾರೆ ಆದರೆ ನಮಗೆ ಏನಕ್ಕೆ ಅಷ್ಟು ಬೇಗ ತರೋದು ಎಷ್ಟೇ ಇದ್ದರೂ ದುಡ್ಡು ಜಾಸ್ತಿ ಕೊಟ್ಟು ತೊಗೊಳ್ಲೇಬೇಕು ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಹೋಗಿ ಪ್ರದೀಪ್ ಮಾರ್ಕೆಟಲ್ಲಿ ಎಲ್ಲನೂ ನಿಂಬೆಹಣ್ಣು ಹೂವು ಹಣ್ಣು ಎಲ್ಲನೂ ತಂದಿದ್ದಾಯಿತು ಸೊ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆಯೇ ಪ್ರದೀಪ್ ಸಹ ತಿಂಡಿಯೆಲ್ಲ ಆದಮೇಲೆ ಸ್ವಲ್ಪ ಇಲ್ಲಿ ಬೂದ್ ಒಳಗಡೆ ಕಾಯಿನ್ ಮತ್ತು ಕುಂಕುಮ ಎಲ್ಲ ಹಾಕಿ ಫಿಲ್ ಮಾಡ್ತಾರಲ್ಲ ಅದು ನನಗೆ ಮಾಡೋಕ್ಕೆ ಬರೋಲ್ಲ ಸೊ ಅದನ್ನು ಅವ್ರು ರೆಡಿ ಮಾಡ್ಕೋತಾ ಇದ್ದಾರೆ ನಾನು ಮಿಕ್ಕಿದೆಲ್ಲ ಪ್ಲೇಟ್ಸ್ನಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಕೆಳಗಡೆ ಹೋಗಿನ ಪೂಜೆ ಮಾಡೋದಷ್ಟೇ ಇಲ್ಲಿ ಪ್ರದೀಪ್ ಬರೋದಕ್ಕಿಂತ ಮುಂಚೆನೇ ನಾನೇ ಗಾಡಿಗಳಿಗೆ ಸ್ವಲ್ಪ ಅರ್ಶನ ಕುಂಕುಮ ವಿಭೂತಿ ಎಲ್ಲ ಹಾಕಿ ಇಟ್ಟಿದ್ದೆ ಇನ್ನು ನಿಂಬೆ ಹಣ್ಣು ಕಟ್ಟೋದು ಹೂ ಇಡೋದು ಎಲ್ಲ ಪ್ರದೀಪ್ ಮಾಡ್ತಾರೆ ಇಲ್ಲಿ ಹನ್ನೆರಡು ಕಾಲಿಂದ ಒಂದೂವರೆ ತನಕ ಒಳಗಡೆ ಪೂಜೆ ಮುಗಿಸ್ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಹರಿಬರಿನಲ್ಲಿ ಬೇಗ ಬೇಗನೆ ಮಾಡ್ಕೊಂಡ್ವಿ ಪೂಜೆ ಸಿಂಪಲ್ಲಾಗೇ ಮಾಡ್ತೀವಿ ತುಂಬ ಏನು ಜಾಸ್ತಿ ಗ್ರ್ಯಾಂಡಾಗಿ ಅಷ್ಟೆಲ್ಲ ಏನು ಮಾಡಲಿಕ್ಕೆ ಹೋಗೋಲ್ಲ ಇವಾಗಿನೂ ಈಗ ಈಗಿನೂ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ನಾವು ದೇವ್ರ ಅಂದರೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಅಂತ ಸಿಂಪಲಾಗಿ ಇಟ್ಕೊಂಡಿದ್ವಿ ಪೂಜೆನ ನಿಮ್ಮ ಮನೆಗಳಲ್ಲಿ ಹೇಗೆ ಆಯಿತು ಪೂಜೆ ಗ್ರ್ಯಾಂಡಾ ಸಿಂಪಲ್ಲಾ ಕಮೆಂಟ್ ಮಾಡಿ ತಿಳಿಸಿ ಪೂಜೆ ಎಲ್ಲ ಮೇಲೆ ಇನ್ನೇನು ಕೆ ಚಕ್ರದ ಕೆಳಗಡೆ ನಿಂಬೆಹಣ್ಣು ಇಟ್ಟು ಎಲ್ಲ ಗಾಡಿಗಳನ್ನು ಸ್ಟಾರ್ಟ್ ಮಾಡಿದ್ದಾಯಿತು ಹಾಗೆಯೇ ಇತ್ತೈಷಾಗೆ ಪ್ರದೀಪ್ ಒಂದು ರೌಂಡ್ ಸಿಟಿಗೆ ಹೋಗಿ ಬರ್ತೀವಿ ಅಂತ ಹೋದರು ಸೊ ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಥ್ಯಾಂಕ್ ಯು